ವಿದೇಶಿ ನೆಲದಲ್ಲಿ ಜಿಹಾದಿಗಳನ್ನು, ಖಾಲಿಸ್ತಾನಿಗಳನ್ನು ಬೇಟೆಯಾಡಿ ಬಾಡೂಟ ಮಾಡ್ತಾ ಇದ್ದ ಆ ಅನ್ನೋನ್ ಮ್ಯಾನ್ ಅಥವಾ ಅಪರಿಚಿತ ವ್ಯಕ್ತಿ, ಆ ಗ್ಯಾಂಗ್ ಯಾವುದು ಅಂತ CIA ಮಾಜಿ ಆಫೀಸರ್ ಸಾರಾ ಆಡಮ್ಸ್ ಅವರು ಒಂದು ಟಾಕ್ ಶೋನಲ್ಲಿ ಹೇಳಿದ್ದಾರೆ, ದ ಶಾನ್ ರಿಯಾನ್ ಶೋ ಅಂತ. ಅದರಲ್ಲಿ ಇವ್ರು ಏನ್ ಹೇಳಿದ್ದಾರೆ ಒಂದ್ ಜೊತೆ ಕೇಳ್ಕೊಂಬನ್ನಿ. This is going to sound like the craziest thing ever, okay? But what the Indians and the Taliban are doing, I kid you not, is India is using Taliban's network to assassinate Kashmiri militants in Pakistan. ಸೊ ಈ CIA ಏಜೆಂಟ್ ಪ್ರಕಾರ ಆ ಒರಿಜಿನಲ್ ಗ್ಯಾಂಗ್ಸ್ಟರ್ ಇಂಡಿಯಾ ಅಂದ್ರೆ ಭಾರತ. ಸೊ ಯಾರು ಈ ಇಂಡಿಯಾ, ಯಾರು ಈ ಭಾರತ? ಪಾಕಿಸ್ತಾನಕ್ಕೆ ಹೋಗಿ ಅವರದೇ ನೆಲದಲ್ಲಿ ಬಿಲಾ ಬಗೆದು ಬಿಸಿನೀರ್ ಕಾಯಿಸಿ ಹಲಾಲ್ ಮಾಡ್ತಾ ಇರೋ ಮೈಕಾಲಾಲ್ ಯಾರು? ಮೋದಿಯವರ ಆಗಿರಬಹುದು. ಅಥವಾ ಪಾಕಿಸ್ತಾನ್ ನಮ್ಮ ಶತ್ರು ರಾಷ್ಟ್ರ ಅಲ್ಲ, ಅದು ನಮ್ಮ ನೆರೆಯ ರಾಷ್ಟ್ರ ಅಷ್ಟೇ ಅಂತ ಹೇಳಿದ ಈ ಮಾನ್ಯ ಕಾಂಗ್ರೆಸ್ ನಾಯಕರಿರಬಹುದಾ? ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ ಇರಬಹುದು. ಯಾಕೆ ಅಂದರೆ ಇವರು ಕೂಡ ಭಾರತೀಯರೇ ಪೇಪರ್ಸ್ಗಳ ಪ್ರಕಾರ, ಅಂದರೆ ಇವ್ರ ಹತ್ರನೂ ಇಂಡಿಯನ್ ಪಾಸ್ಪೋರ್ಟ್ ಇದೆ, ಇವ್ರ ಹತ್ರನೂ ವೋಟರ್ ಐ ಡಿ ಕಾರ್ಡ್ ಇದೆ. ಸೊ ಇದೆಲ್ಲ ನೋಡಿದರೆ ಇವರು ಭಾರತೀಯರಲ್ವಾ? ಸೊ ಆ ಪಾಕಿಸ್ತಾನ್ ನೆಲದಲ್ಲಿ ಉಗ್ರರನ್ನ ಬೇಟೆ ಆಡ್ತಾ ಇರೋರು ಕೈ ನಾಯಕರೇ ಇರಬಹುದಾ? ಗೊತ್ತಿಲ್ಲ ನನಗೆ. ಯಾಕೆ ಅಂದರೆ ಹಿಂದೂಗಳಂದ್ರೆ ಬರೀ ಮೋದಿ ಅಲ್ಲ, ಹಿಂದೂಗಳಂದ್ರೆ ಬರೀ RSS ಅಲ್ಲ ಅಂತ ಕಾಂಗ್ರೆಸ್ನವರು ಹೇಳಿದ್ದಾರೆ. ಸೊ ಆ ಆಪಾದನೆ ಮತ್ತೆ ಮೋದಿಯವರ ಮೇಲೆ ಬರಬಾರ್ದು ಅಂತ ನಾವು ಕೈ ಪಕ್ಷದವರನ್ನು ಅಂದರೆ ಕೈ ನಾಯಕರನ್ನು ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಸೊ ಯಾರು ಮಾಡಿರಬಹುದು ಅನ್ನೋದನ್ನ ನಿಮಗೆ ಬಿಡ್ತೀವಿ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇಫ್ ಇಟ್ ಆಲ್ ಇಫ್ BJP ಫೀಲ್ಸ್ ದಟ್ ಪಾಕಿಸ್ತಾನ್ ಇಸ್ ಎನಿಮಿ ಸ್ಟೇಟ್, ದೇ ಶುಡ್ ಡಿಕ್ಲೇರ್ ಪಾಕಿಸ್ತಾನ್ ಇಸ್ ಎನಿಮಿ ಸ್ಟೇಟ್. ಅಂಟಿಲ್ ಅಂಡ್ ಅನ್ಲೆಸ್ ದೇ ಡಿಕ್ಲೇರ್ ಪಾಕಿಸ್ತಾನ್ ಇಸ್ ಎನಿಮಿ ಸ್ಟೇಟ್, ವಿ ಕಾಂಟ್ ಕಾಲ್ ದಮ್ ಎನಿಮಿ ಸ್ಟೇಟ್. ಇನ್ನು ಮುಂದೆ ಹೋಗಿ ಕೈ ನಾಯಕರು ಹೇಳ್ತಾರೆ, ಕೇಂದ್ರ ಸರ್ಕಾರ ಒಂದು ವೇಳೆ ಪಾಕಿಸ್ತಾನವನ್ನ ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಿದ್ರೆ ಆಗ ನಾವು ಅದನ್ನ ಒಪ್ಪಬಹುದೇನೋ ಅಂತ ಹೇಳಿದ್ದಾರೆ. ಯಾವ ಸರ್ಕಾರಗಳು ಕೂಡ ಅಧಿಕೃತವಾಗಿ ಸಗಣಿ ತಿನ್ನಬೇಡಿ ಅಂತ ಹೇಳಿಲ್ಲ. ತಿನ್ಬಿಡಿ ಸಗಣಿನ, ಇಡ್ಲಿ ಜೊತೆ ಚಟ್ನಿ ಅನ್ಕೊಂಡು ಕಲರ್ ಸೇಮ್ ಟು ಸೇಮ್ ಇದೆ. ಮಾಡ್ತೀರಾ? ಈ ವಿಚಾರದ ಬಗ್ಗೆ ಡೀಪ್ ಆಗಿ ಹೋಗೋದು ಬೇಡ, ಅಸಹ್ಯ ಆಗತ್ತೆ. ಒಂದ್ ವೇಳೆ ನಿಮ್ಗೇನಾದ್ರೂ ಇಲ್ಲ, BK ಹರಿಪ್ರಸಾದ್ ಅವ್ರು ಇರಲ್ಲ ಇದ್ರಿಂದೆ ಅಂತ ಅನ್ಸಿದ್ರೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ ನಮಕ್ ಹರಾಮ್ಗಳನ್ನ ಅಮಾಯಕರು, ಅನಕ್ಷರಸ್ಥರು ಅಂತ ಕರೆದ ಜಮೀರ್ ಅಹಮದ್ ಖಾನ್ ಅವ್ರು ಇರಬಹುದಾ? ಈ ಡೌಟ್ ನನ್ಗೆ ಯಾಕೆ ಬರುತ್ತೆ ಅಂದ್ರೆ, ಪೇಪರ್ಸ್ ಪ್ರಕಾರ ಅವರು ಭಾರತಾನೆ, ಅಂದ್ರೆ ಅವರು ಇಂಡಿಯನೇ, ಅವರು ಭಾರತೀಯರೇ. ಯಾಕೆಂದ್ರೆ ಅವ್ರ ಹತ್ರನೂ ಇಂಡಿಯನ್ ಪಾಸ್ಪೋರ್ಟ್ ಇದೆ, ಅವ್ರ ಹತ್ರನೂ ವೋಟರ್ ಐ ಡಿ ಕಾರ್ಡ್ ಇದೆ. ಸೊ ಇವರೆಲ್ಲ ಪೇಪರ್ ಇಂಡಿಯನ್ಸ್ ಆಗಿರೋ ಕಾರಣ ಇವರು ಮಾಡಿಸಿರ್ಬಹುದಾ ಅನ್ನೋ ಡೌಟ್ ನಮ್ಮೆಲ್ಲರಲ್ಲೂ ಬರಬೇಕು. ಇಲ್ಲ ಅಂದ್ರೆ ಮತ್ತೆ ಅದೇ ಪ್ರಶ್ನೆ ಬರುತ್ತೆ, ಹಿಂದೂ ಅಂದ್ರೆ ಬರೀ ಮೋದಿನ, RSS ಅಂತ. ಸೊ ಇಲ್ಲ, ನೀವುಗಳು ಇನ್ವಾಲ್ವ್ ಆಗಿದ್ದೀರಾ, ಆದ್ರೆ ಜನಗಳು ಡಿಸೈಡ್ ಮಾಡ್ತಾರೆ ಯಾರೇನು ಅಂತ. ಇಲ್ಲ, ಜಮೀರ್ ಅಹಮದ್ ಖಾನ್ ಅವರು ಇರಲ್ಲ, BK ಹರಿಪ್ರಸಾದ್ ಅವರು ಇಲ್ಲ, ಮತ್ತೆ ಯಾರಿರ್ಬೋದು? ಕುಕ್ಕರ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಕ್ ಹೋಗಿ ಅರ್ಧಂಬರ್ಧ ಸೀದೋದ್ನಲ್ಲ ಶಾರೀಕ್, ಅವನ್ನ ಸ್ಮಾಲ್ ಬಾಯ್ ಸ್ಮಾಲ್ ಮಿಸ್ಟೇಕ್ ಅಂತ ಕರೆದ DCM ಅವ್ರು ಏನಾದ್ರು ಮಾಡಿಸಿರ್ಬಹುದಾ? ವಾಸ್ ಇಟ್ ಅ ಟೆರರಿಸ್ಟ್ ಆಕ್ಟ್ ಲೈಕ್ ವಾಟ್ ಹ್ಯಾಪನ್ಡ್ ಇನ್ ಮುಂಬೈ ಆರ್ ಡೆಲ್ಲಿ ಆರ್ ಎನಿವೇರ್? ನಥಿಂಗ್ ಇಸ್ ದೇರ್. ಸಮ್ ಫೆಲೋ ಮೈಟ್ ಹ್ಯಾವ್ ಡನ್ ಸಮ್ ಮಿಸ್ಟೇಕ್, ವಿ ಡೋಂಟ್ ಟೆಲ್. ಆ ಅನ್ನೋನ್ ಮ್ಯಾನ್ ಇಂದ DCM ಏನಾದ್ರೂ ಇದಾರಾ? ಯಾಕಂದ್ರೆ DCM ಕೂಡ ಭಾರತೀಯರೇ ಪೇಪರ್ಸ್ ಪ್ರಕಾರ. ಇನ್ನು ಅವ್ರ ತಮ್ಮ ಕರ್ನಾಟಕವನ್ನ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಅಂತ ಎಗರಾಡ್ತಾ ಇದ್ರಲ್ಲ, ಅಂದ್ರೆ ನಲ್ಲಿಯಲ್ಲಿ ಬರೋ ನೀರು ಹಿಡಿಯಕ್ಕಾಗ್ಲಿಲ್ಲ, ಆಕಾಶ ಕೇಣಿ ಹಾಕಿದ್ರಂತೆ, ಮೋಡ ಕರಗಿಸಿ ಮಳೆ ತರಿಸ್ತೀನಿ ಅಂತ, ಸ್ವಕ್ಷೇತ್ರ ಗೆಲ್ಲಕ್ಕಾಗಿಲ್ಲ, ಪ್ರತ್ಯೇಕ ರಾಷ್ಟ್ರ ಮಾಡಿಬಿಡ್ತಾರಂತೆ. ಸೊ ಇವರು ಆ ಅನ್ನೋನ್ ಮ್ಯಾನ್ ಹಿಂದೆ ಇರಬಹುದಾ? ಗೊತ್ತಿಲ್ಲ, ನಿಮಗೆ ಬಿಟ್ಟದ್ದು. ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆಗ್ಲಿಂದ ಹೇಳ್ತಾ ಇರೋ ಹಾಗೆ ಈ ಪೇಪರ್ ಭಾರತೀಯರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಆದರೆ ಈ ವಿಡಿಯೋ ಅಂದರೆ ನಾವು ನಿಮ್ಗೆ ಆಗಲೇ ತೋರಿಸಿದ ವಿಡಿಯೋದ ಕೆಳಗಡೆ ಬಂದಂತಹ ಫೇಸ್ಬುಕ್ ಕಾಮೆಂಟ್ಗಳು, ಟ್ವಿಟರ್ ಕಾಮೆಂಟ್ಗಳು ನೋಡ್ತಾ ಇದ್ದಾಗ ಬಹಳಷ್ಟು ಜನ ಹೇಳ್ತಾ ಇರೋದು ಆ ಅನ್ನೋನ್ ಪರ್ಸನ್ ಹಿಂದೆ ಇರೋದು ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂತ. ನನಗೂ ಇದು ಸರಿ ಅನ್ಸತ್ತೆ. ಯಾಕೆ ಅಂದರೆ ಅವರು ದೇಶ ವಿಭಜನೆಯ ಮಾತಾಡಲಿಲ್ಲ, ಸನಾತನ ಧರ್ಮವನ್ನು ಅಳಿಸಿ ಹಾಕಬೇಕು ಅಂತ ಹೇಳಲಿಲ್ಲ, ಹಿಂದೂ ಧರ್ಮ ಅಂದರೆ ಅಶ್ಲೀಲ ಅಂತ ಹೇಳಲಿಲ್ಲ. ಅವ್ರೇನು ಹೇಳಿದರು, ನಮ್ಮ ತಂಟೆಗೆ ಬಂದರೆ ಗುಸೇಂಗೆ ಬಿ ಅವ್ರು ಮಾರೆಂಗೆ ಬಿ ಅಂತ ಹೇಳಿದರು. ಅವ್ರು ಹಾಗೆ ಮಾಡಿದರು. ಮತ್ತು ಆಕೆ ಆ ವಿಡಿಯೋದಲ್ಲಿ ಹೇಳ್ತಾರೆ, ಇದನ್ನು ಭಾರತ ಖಾಲಿ $10 million ಖರ್ಚು ಮಾಡಿ ಮಾಡ್ತಾ ಇದೆ ಅಂತ. I hear, hey, they gave $10 million to Mullah Yaqub, so they went up a step. So it's like, what is India getting? And also, really, what's the Taliban getting? Because they don't give a damn about $10 million. ಸೊ ಈ $10 million ಖರ್ಚು ಮಾಡಿ ಯಾರ್ಯಾರು ಮನೆ ಮುಂದೆ ಪೆಂಡಾಲ್ ಹಾಕ್ಸಿದ್ದಾರೆ ಅಂತ ನೋಡೋದು ಭಾಳ ಕಷ್ಟ ಆಗುತ್ತೆ. ಅದರಲ್ಲಿ ಪ್ರಮುಖರನ್ನು ನೋಡೋಣ. ಬಶೀರ್ ಅಹಮದ್ ಪೀರ್, ಇವನು ಹಿಜ್ಬುಲ್ ಮುಜಾಹಿದ್ದೀನ್ ಕಮಾಂಡರ್ ಇನ್ ಚೀಫ್ ಅಂತೆ. ಜಹೀರ್ ರೆಹಮಾನ್, ಇವನು ಯಾವುದೋ ಟೆರರಿಸ್ಟ್ ಗ್ರೂಪೇ. ಹಂಜಲಾ ಹದ್ನಾನಿ ಅಂತ ಇನ್ನೊಬ್ಬ, ಇವನು 2015 BSF ಕಾನ್ವೈನ ಅಟ್ಯಾಕ್ ಮಾಡಿದ್ನಂತೆ. ಸೊ ಈಗ ಇವನು ಶಿವನ್ ಪದ ಸೇರಿದ್ದಾನೆ. ಸೊ ಹೀಗೆ ಇಷ್ಟು ಜಿಹಾದಿಗಳನ್ನು ಪಾಕಿಸ್ತಾನ್ ನೆಲದಲ್ಲೇ ಬೇಟೆಯಾಡಿದ ಅನ್ನೋನ್ ಮ್ಯಾನ್ ಕೆನಡಾದಲ್ಲೂ
ಹರ್ದೀಪ್ ಸಿಂಗ್ ನಿಜ್ಜರ್ನ ಭೇಟಿ ಆಡಿದ್ದ. ಸೊ ಈಗ ಆ ಅನ್ನೋನ್ ಮ್ಯಾನ್ ಹಿಂದೆ ಯಾರಿದ್ದಾರೆ ಅಂತ ಇಡೀ ಪ್ರಪಂಚಕ್ಕೆ ಈ CIA ಆಫೀಸರ್ ಹೇಳ್ತಾ ಇದ್ದಾರೆ. ಇನ್ನು ಈ ವಿಡಿಯೋ ಆಚೆ ಬರ್ತಾ ಇದ್ದಂತೆ ಕಾಂಗ್ರೆಸ್ಸಿಗರು ಇಲ್ಲ, ನಾವು ಇದನ್ನೆಲ್ಲ ನಂಬೋದಿಲ್ಲ, ಫಾರಿನ್ ಅಲ್ಲಿ ಕುತ್ಕೊಂಡು ಹೇಳೋದನ್ನ ನಾವ್ಯಾಕೆ ನಂಬಬೇಕು ಅಂತ ಹೇಳೋ ಜನ ನಂಬೋದು ಯಾರನ್ನ ಗೊತ್ತಾ? ಹೈವೇಸ್ ಬನಾನೆ ಪರ್ ಹಮಾರಿ ಸರ್ಕಾರ ಆಲ್ಮೋಸ್ಟ್ 2,00,000 ಕರೋಡ್ ರೂಪಾಯಿ ಖರ್ಚ್ ಕರ್ತಿ. ಜಬ್ಕಿ ಇಸ್ ಆರ್ಟಿಕಲ್ ಕೋ ದೇಖಿಯೆ, NFHS ಸರ್ವೆ ಕೆ ಅನುಸಾರ ಸಿರ್ಫ 8% ಇಂಡಿಯನ್ ಪರಿವಾರೋ ಕೆ ಪಾಸ್ ಗಾಡಿಯಾ ಹೈ. 50% ಲೋಗ್ ಹಮಾರೆ ದೇಶ್ ಮೇ ಅಭಿ ಭಿ ಸೈಕ್ಲೋ ಕಾ, ಬೈಕ್ಸ್ ಕಾ ಯಾ ಸ್ಕೂಟರ್ಸ್ ಕಾ ಇಸ್ತೇಮಾಲ್ ಕರ್ತೆ ಹೈ. ಸಿರ್ಫ 8% ಲೋಗೋ ಕೆ ಫಾಯ್ದೆ ಕೆ ಲಿಯೆ ಯಹಾಂ ಪರ್ ಕ್ಯೂಂ ಪೈಸಾ ಖರ್ಚ್ ಕಿಯಾ ಜಾ ರಹಾ ಹೈ. ಇಸ್ಸೆ ಬೆಹತರ್ ಹೈ ಇಸ್ ಪೈಸೆ ಕೋ ಎಜುಕೇಶನ್ ಮೇ ಲಗಾಯಾ ಜಾಯೆ. ವೈಸೆ ಭಿ ಇತನೆ ಬಡೆ ಬಡೆ ಹೈವೇಸ್ ಬನಾನಾ ಔರ್ ಯೆ ಕಾರ್ ಬೇಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಬನಾನಾ ಹಮಾರೆ ಶಹರೋ ಮೇ, ಮೈ ಇಸ್ಕೆ ಸಖ್ತ್ ಖಿಲಾಫ್ ರಹಾ ಹೂಂ. ಇವನ್ ಯಾರೋ ಜರ್ಮನ್ ಅವನಂತೆ ಮೋದಿಯ ವಿರುದ್ಧ ಮಾತಾಡ್ತಾನೆ ಅನ್ನೋ ಕಾರಣಕ್ಕೆ ಇವನು ಕಾಂಗ್ರೆಸ್ಸಿಗರ ಟಾಪ್ ಫೇವರೇಟ್. ಏನಕ್ಕೆ ಅಂದ್ರೆ ಇವನ್ ವಿಡಿಯೋಗಳನ್ನ ಕಾಂಗ್ರೆಸ್ ಅವರು ಅವ್ರ ಕ್ಯಾಂಪೇನ್ ವ್ಯಾನ್ಗಳ ಮೇಲೆ ಹಾಕಿದ್ದಾರೆ ನೋಡಿ. ಸೊ ಈ ಕಾಲಜ್ಞಾನಿಯ ಪ್ರಕಾರ ಭಾರತಕ್ಕೆ ಹೈವೇಗಳು ಯಾಕೆ ಬೇಕು ಅಂತ ಕೇಳ್ತಾ ಇದ್ದಾನೆ. ಹೈವೇಗಳು ಏನಕ್ಕೆ ಭಾರತಕ್ಕೆ ಬೇಡ ಅಂದರೆ ಭಾರತೀಯರ ಹತ್ರ ಕಾರ್ ಇಲ್ವಂತೆ, ಅದಕ್ಕೆ ಹೈವೇಗಳು ಬೇಡವಂತೆ. ಸೊ ಇವನ ಪ್ರಕಾರ ಹೈವೇಗಳಿರೋದು ಬರೀ ಕಾರ್ ಓಡಾಡೋಕ್ಕೆ ಅಂತ. ಸೊ ಇಂಥವನು ಕಾಂಗ್ರೆಸ್ಸಿಗರ ಚಾಕ್ಲೇಟ್ ಹೀರೋ. ಇದನ್ನು ನೋಡ್ತಾ ಇರೋ ಕಾಂಗ್ರೆಸ್ಸಿಗರಿಗೆ ಹೌದಲ್ಲ ನಮ್ಮ ಹೀರೋ ಹೇಳಿದ್ದು ಕರೆಕ್ಟು, ಹೈವೇನಲ್ಲಿ ಕಾರ್ ಓಡಾಡತ್ತಲ್ಲ, ಕಾರ್ ಹೈವೇ ಏನಕ್ಕೆ ಬೇಕು ಅಂತ ನಿಮ್ಗೇನಾದರೂ ಅನಿಸಿದರೆ, ಇಲ್ಲ ಹೈವೇನಲ್ಲಿ ಬರೀ ಕಾರ್ ಓಡಾಡಲ್ಲ, ಅದರಲ್ಲಿ ಟ್ರಕ್ ಓಡಾಡುತ್ತೆ, ಅಂದರೆ ಸರಕು ಸಾಗಾಣಿಕೆ ಮಾಡುವಂತಹ ಟ್ರಕ್ಗಳು ಓಡಾಡುತ್ತೆ, ಬಸ್ಗಳು ಓಡಾಡುತ್ತೆ. ಸೊ ಹೈವೇನಲ್ಲಿ ಓಡಾಡೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕಡಿಮೆ ಆಗುತ್ತೆ. 100 ಕಿಲೋಮೀಟರ್ ಸುತ್ತಾಡೋ ಬದಲು 40 ಕಿಲೋಮೀಟರ್ ಹೈವೇನಲ್ಲಿ ಬಂದುಬಿಡ್ಬೋದು. ಈ ಥರ ಮಾಡೋದ್ರಿಂದ ಆ ಸರಕು ಸಾಗಾಟ ಬೇಗ ಆಗುತ್ತೆ, ಜೊತೆಗೆ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆಗುತ್ತಲ್ಲ, ಅದರಿಂದ ಫೈನಲ್ ಪ್ರಾಡಕ್ಟ್ನ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ, ಇದು ಜನಗಳಿಗೆ ಯೂಸ್ ಆಗುತ್ತೆ. ಉದಾಹರಣೆಗೆ ಟೊಮೆಟೊ 100 ಕಿಲೋಮೀಟರ್ ಸುತ್ತಾಕೊಂಡು ಬಂದರೆ ಆ 100 ಕಿಲೋಮೀಟರ್ ಚಾರ್ಜಸ್ನು ಕೂಡ, ಅಂದರೆ ಆ ಎಕ್ಸ್ಪೆಂಡಿಚರ್ ಏನಿದೆಯಲ್ಲ ಅದು ಜನಗಳೇ ಭರಿಸಬೇಕಾಗತ್ತೆ. ಅದೇ 40 ಕಿಲೋಮೀಟರ್ ಬಂದರೆ ಆ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ, ಅದು ಜನಗಳಿಗೆ ಯೂಸ್ ಆಗುತ್ತೆ. ಒಂದು ವೇಳೆ ಕರ್ನಾಟಕ ರಾಜ್ಯ ಸರ್ಕಾರ ಥರ ಇಲ್ಲ ನಾವು ಕನ್ನಡಿಗರನ್ನ ಲೂಟಿ ಮಾಡಬೇಕು ಅಂತ ನಿಂತರೆ ಏನು ಮಾಡೋಕ್ಕಾಗಲ್ಲ. ಆದರೆ ಯಾವುದೇ ಒಂದು ಪ್ರಾಡಕ್ಟ್ನ ಪ್ರೈಸ್ ಡಿಸೈಡ್ ಆಗೋದು ಎಲ್ಲ ಫ್ಯಾಕ್ಟರ್ಗಳ ಮೇಲೆ, ಅಂದರೆ ಅದು ಎಷ್ಟು ದೂರ ಬರಬೇಕು, ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಷ್ಟಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಎಷ್ಟಾಗುತ್ತೆ, ಇದ್ರ ಮೇಲೆ. ಸೊ ಕಡಿಮೆ ಆದಷ್ಟು, ಅಂದರೆ ಆ ಡಿಸ್ಟೆನ್ಸ್ ಕಡಿಮೆ ಆದಷ್ಟು ಪ್ರಾಡಕ್ಟ್ನ ಅಥವಾ ಆ ಸರಕಿನ ಬೆಲೆ ಕೂಡ ಕಡಿಮೆ ಆಗುತ್ತೆ, ಅನವಶ್ಯಕವಾಗಿ ಹೆಚ್ಚಾಗಲ್ಲ. ಸೊ ಇದರಿಂದ ರೈತರಿಗೂ ಲಾಭ ಆಗುತ್ತೆ, ಜನಗಳಿಗೂ ಲಾಭ ಆಗುತ್ತೆ. ಇಷ್ಟೊಂದು ಎಕನಾಮಿಕ್ಸ್ ಇರೋ ಹೈವೇ ಏನಕ್ಕೆ ಬೇಕು ಅಂತ ಕೇಳ್ತಾ ಇರೋನ್ನ ಫಯಾಜ್ ಅನ್ನೋನ್ ಏನು ಹೇಳ್ತಾನೆ ಗೊತ್ತಾ? ಧ್ರುವರಾಟಿ ಈಸ್ ಆರ್ ನ್ಯೂ ಪ್ರಾಫಿಟ್. ಏನ್ ಹೇಳ್ಬೇಕು ಗೊತ್ತಿಲ್ಲ. ಭಾರತ ಈ ಆಪರೇಷನ್ಗೆ ಖರ್ಚು ಮಾಡಿದ್ದು $10 million ಅಂತ CIA ಆಫೀಸರ್ ಹೇಳಿದ್ದಾರೆ. ಇದು ನನ್ನ ಪ್ರಕಾರ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್. ಏನಕ್ಕೆ ಅಂತ ನೋಡೋದಾದ್ರೆ, ಉದಾಹರಣೆಗೆ ಆ 3 ಜನನ್ನ ನೀವು ಬೇರೆ ದೇಶಕ್ಕೆ ಹೋಗಿ ಇಲ್ಲಿ ಕರ್ಕೊಂಡು ಬಂದು ಆ ಟ್ರಯಲ್ ಆಗೋವರೆಗೂ ಇವ್ರಿಗೆ ಬಿರಿಯಾನಿ ಹಾಕಿ ಸಾಕೋದು, ಇವ್ರ ಜೈಲಲ್ಲಿ ಇರಬೇಕಾದ್ರೆ ಯಾವನೊಬ್ಬ ಪ್ಲೇನ್ ಹೈಜಾಕ್ ಮಾಡೋದು ಅವ್ರನ್ನ ಬಿಡಿ ಅಂತ ಹೇಳೋದು, ಮತ್ತು ಇವ್ರಿಗೆ ಟ್ರಯಲ್ ಆಗೋವರೆಗೂ ಜೈಲಲ್ಲೇ ಇಟ್ಕೊಳೋದು, ಒಂದು ವೇಳೆ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗಿ ಇವ್ರು ಶಿವನ್ಪಾದ ಸೇರ್ಕೊಂಬಿಟ್ರೆ ಸಂತೋಷ, ಒಂದು ವೇಳೆ ಇವ್ರಿಗೇನಾದರೂ 10 ವರ್ಷ ಸಜೆ ಅಂತ ಆದರೆ ಇವ್ರು ಕುಡಿಯೋಕ್ಕೆ ನೀರು ತಿನ್ನೋಕೆ ಊಟ ಇವೆಲ್ಲವೂ ತೆರಿಗೆ ದುಡ್ಡಿಂದ ಹೋಗುತ್ತೆ. ಸೊ ಇವ್ರು 10 ವರ್ಷ ಜೈಲಲ್ಲಿದ್ದರೆ 10 ವರ್ಷವೂ ತೆರಿಗೆದಾರರ ದುಡ್ಡಲ್ಲಿ ಇವ್ರಿಗೆ ಅನ್ನ ಹಾಕಬೇಕು, ಅದ್ರ ಬದಲು 10 million ಕೋಟಿ ಎತ್ಬಿಡೋದೇ ಮೇಲಲ್ಲ. ಸೊ ನನ್ನ ಪ್ರಕಾರ ಇದು ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್, ಭಾರತ ಇಡ್ತಾ ಇರೋ ಹೆಜ್ಜೆ ಸರಿ ಇದೆ. ಇನ್ನು ಕೊನೆಯದಾಗಿ ನಮ್ಮದೊಂದು ರಿಕ್ವೆಸ್ಟ್, ನಮ್ಮ ಮೇಲೆ ಇನ್ನೂ 1 ರೂಪಾಯಿ ತೆರಿಗೆ ಜಾಸ್ತಿ ಹಾಕಿ, ಆದರೆ ಈ ಅನ್ನೋನ್ ಪರ್ಸನ್, ಈ ಅಪರಿಚಿತ ವ್ಯಕ್ತಿಗೆ ಬುಲೆಟ್ ಸಪ್ಲೈ ಮಾಡೋದು ಮಾತ್ರ ಕಡಿಮೆ ಮಾಡಬೇಡಿ. ಡೈಲಿ ದೀಪಾವಳಿ ಆದರೂ ನಮಗೇನು ಬೇಜಾರಿಲ್ಲ.